ಕಾರ್ಯದರ್ಶಿ ಇಲ್ಲಿ ರಾಜನಗರ ಕನ್ನಡ ಯುವಕರ ಸಂಘ. ನಾವು ಕಳೆದು 26 ವರ್ಷದಿಂದ ಇಲ್ಲಿ ಅಣ್ಣಮ್ಮ ದೇವಿದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎವ್ರಿ ಇಯರ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇರ್ತೀವಿ ಇಲ್ಲಿ. ಪ್ರತಿ ವರ್ಷನೂ 5 ದಿನ ಕೊಡ್ಸೋದು ನಾವು ಇಲ್ಲಿ. ಇದು 26ನೇ ವರ್ಷ. ಇದು ಇಲ್ಲಿ ನಮ್ಮ ಡಾಕ್ಟರ್ ಜಗದೀಶ್ ಅಂತ, ಅವರು ಆಲ್ಮೋಸ್ಟ್ 25 ವರ್ಷದಿಂದನೂ ಅವರೇ ಇಲ್ಲಿ ಅನುದಾನ ಎಲ್ಲ ಮಾಡಿ ಅವರೇ ಎಲ್ಲ ಮಾಡಿ ಇದು ಮಾಡ್ತಾ ಇರೋದು. ಅವ್ರು ಇಲ್ಲಿ ಆಲ್ಮೋಸ್ಟ್ ಒಂದು 5,000-6,000 ಜನ ಮೇಲೆ ಜಾಸ್ತಿ ಊಟ ಮಾಡ್ತಾರೆ ಎಲ್ಲ ಇದಾಗುತ್ತೆ. ಹೌದು, ಎವ್ರಿ ಡೇ ಒಂದೇನಾದರೂ ಆರ್ಕೆಸ್ಟ್ರಾ ಆಮೇಲೆ ಆ ಥರ ಪ್ರೋಗ್ರಾಮ್ಸ್ ಎಲ್ಲ ಇರ್ತಾ ಇರುತ್ತೆ. ಸುಗಮ ಸಂಗೀತ ಆ ಥರ ಎಲ್ಲ ಇಲ್ಲೆಲ್ಲ ನಮ್ಮದು ಇದು ಇದಾಗಿ ಮಾಡ್ತಾರೆ. ನನ್ನ ಹೆಸರು ಡಾಕ್ಟರ್ ಜಗದೀಶ್ ಕುಮಾರ್ ಅಂತ. ನಾನು ಈ ಅಣ್ಣಮ್ಮ ರಾಜಾಜಿನಗರ ಯುವಕರ ಸಂಘದ ಒನ್ ಆಫ್ ದ ಕಾರ್ಯದರ್ಶಿ. ಸೊ ಇಲ್ಲಿ 26 ವರ್ಷಗಳಿಂದ ಅಣ್ಣಮ್ಮ ದೇವಿನ ಕೂರಿಸ್ತಾ ಇದ್ದೀವಿ. ಸೊ ಅನ್ನದಾನ ಬಂದು 24ನೇ ವರ್ಷ ನಡೀತಾ ಇದೆ. ಅನ್ನದಾನ ಸಂಪೂರ್ಣ ಜವಾಬ್ದಾರಿ, ಅನ್ನಸಂತರ್ಪಣೆ ಸಂಪೂರ್ಣ ಜವಾಬ್ದಾರಿ ನಾವೇ ತಗೊಳ್ತಾ ಇದ್ದೀವಿ. ಸೊ ಇಲ್ಲಿ ಸುಮಾರು ಒಂದು 5 ದಿವಸ ಅಣ್ಣಮ್ಮ ಕೂರಿಸೋದು. ಬುಧವಾರ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ 2ನೇ ವಾರ ಅಥವಾ 1ನೇ ವಾರದಲ್ಲಿ ನಾವು ಅಣ್ಣಮ್ಮ ಕರ್ಕೊಂಬರ್ತೀವಿ. ಬುಧವಾರ ಕರ್ಕೊಂಬರೋದು, ಭಾನುವಾರ ಮೆರವಣಿಗೆ ಮೂಲಕ ಕಳಿಸೋದು. ಸೊ ಬುಧವಾರ ಬಂದಾಗ ಸುಗಮ ಸಂಗೀತ ಇರುತ್ತೆ, ಸಾಯಂಕಾಲ ಪ್ರೋಗ್ರಾಮ್ಸು. ಆಮೇಲೆ ದಿನ ಒಂದೊಂಥರ ದೇವ್ರಿಗೆ ಅಲಂಕಾರ ಮಾಡ್ತೀವಿ, ಹೂವಿನ ಅಲಂಕಾರ. ಸೊ ಗುರುವಾರ ದಿನ ಈ ಜನಪದ ಗೀತೆಗಳಿರುತ್ತೆ, ಶುಕ್ರವಾರ ಅನ್ನದಾನ ಜೊತೆಗೆ ಸಾಯಂಕಾಲದ್ದು ಆರ್ಕೆಸ್ಟ್ರಾ ಇರುತ್ತೆ. ಸೊ ಭಾನುವಾರ ದಿವಸ ಮಧ್ಯಾಹ್ನದ ಮೇಲೆ ಎಲ್ಲ ನಮ್ಮ ಈ ಯಾರ್ಯಾರು ಕಾರ್ಯಕರ್ತಿದ್ದಾರೆ ಈ ಏರಿಯಾ ರಾಜೇಂದ್ರನಗರ ಜನಗಳ ಆ ಬೀದಿಗಳನ್ನೆಲ್ಲ ಮೆರವಣಿಗೆ ತೊಗೊಂಡೋಗಿ ಅವರೆಲ್ಲ ಆರತಿ ಮತ್ತು ತೆಂಗಿನಕಾಯಿ ಎಲ್ಲ ಹೊಡೆದು ಸೆಂಡ್ ಆಫ್ ಥರ ಮಾಡಿಕೊಡ್ತಾರೆ. ಸೊ ಸಾಯಂಕಾಲ ಅಲ್ಲಿ 5:30 ದೇವರನ್ನ ವಿಸರ್ಜನೆ ಮಾಡಿ ಕಳಿಸ್ಕೊಡ್ತೀವಿ. ಈ ಸಂಘದಲ್ಲಿ ಒಂದು 25-30 ಜನ ಅಂತ ಸಂಘದಲ್ಲಿ ಮೆಂಬರ್ಸ್ ಇದ್ದಾರೆ. ಬಟ್ ಈ ಏರಿಯಾ ಹೆಂಗಿದೆ ಅಂತಂದರೆ ಈ ಏರಿಯಾದಲ್ಲಿ ಇರೋರೆಲ್ಲರೂ ಸಂಘದ ಮೆಂಬರ್ಸ್ ಥರ ವರ್ತನೆ ಮಾಡಿ ಅವರೇ ಇದನ್ನು ಸ್ವಂತ ಮನೆ ಫಂಕ್ಷನ್ ಥರ ಅವರೇ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಕ್ಕೆ ಬರಲ್ಲ. ಈ ರೋಡ್ನಲ್ಲಿ ಎಷ್ಟು ಜನ ಇದ್ದಾರೆ, ಈ 4-5 ರೋಡ್ ಏನಿದ್ದಾವೆ, ಎಷ್ಟು ಜನ ಇದ್ದಾರೆ, ಅಷ್ಟು ಜನನು ಅವರು ಕಾರ್ಯಕರ್ತರ ಟೈಪು ಕೆಲಸ ಮಾಡಿಕೊಂಡು ಇದು ಅದು ಅಂತೇನಿಲ್ಲ, ಎಲ್ಲ ಕೆಲಸಗಳು ಮಾಡ್ತಾರೆ ಇಲ್ಲಿ. ಕಸ ಹೊಡೆಯೋದಿಂದ ಹಿಡಿದು ಟೇಬಲ್ ಹಾಕೋದಿಂದ ಹಿಡಿದು ಬಂದ ವ್ಯಕ್ತಿಗಳಿಗೆಲ್ಲ ಪ್ರಸಾದ ಕೊಡೋದು, ಆಮೇಲೆ ಎಲ್ಲ ವಾಲಂಟಿಯರ್ಸ್ ಸಾಯಂಕಾಲದ ಪ್ರತಿದಿನ ಪ್ರಸಾದ ಅವರೇ ಮನೆಯಲ್ಲಿ ಮಾಡ್ಕೊಂಬಂದು ತಂದು ಕೊಡೋದಿರುತ್ತೆ. ಸೊ ಇದು ವಾಲಂಟಿಯರ್ಸ್, ತುಂಬ ವಾಲಂಟಿಯರ್ಸ್ ಇದ್ದಾರೆ ಇಲ್ಲಿ.